ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲ? ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾನು ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇನ್ನೂ ಮಲಗಿದ್ದಾರೆ. ನಾನು ಇದೇ ಕಳಸ ಎಲ್ಲ ತೆಗಿಬೇಕಲ್ವ, ಅದಕ್ಕೆ ಬೇಗ ಎದ್ದಿದ್ದೆ. ನೈಟ್ ಅವಿಸ ಎಲ್ಲ ನೈಟ್ಲೆ ಕದಲಿಸಿದ್ದೆ, ಬಟ್ ಅದನ್ನ ಆವಾಗಲೇನೇ ಎಲ್ಲ ತೆಗೆದಿರಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕಲ್ವ, ಅದಕ್ಕೇನೇ ನಾನು ಬೆಳಗ್ಗೆ ಮತ್ತು ಸ್ನಾನ ಮಾಡಿಕೊಂಡು ಮತ್ತು ದೇವ್ರಿಗೆ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ಎಲ್ಲ ತೆಗಿತೀನಿ. ಅದಕ್ಕೆ ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ರೆಡಿ ಮಾಡಿಟ್ಟಿರ್ತೀನಿ. ನನ್ನ ತಂಗಿ ಒಗ್ಗರಣೆ ಮಾಡ್ತಾಳೆ. ಪಲಾವಿಗೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ ನಾನು. ಸ್ನಾನ ಕೂಡ ಆಯಿತು ನಂದು. ಎಲ್ಲ ಒಂದೊಂದೇ ಎಲ್ಲ ತೆಗಿತಾ ಇದ್ದೀನಿ ನಾನು. ನಮ್ಮ ಪಾಪ ನೋಡಿ, ಬಲೂನ್ ಬೇಕು. ಅವನು ನಾನು ಬಲೂನ್ ಇಟ್ಟಾಗಿಂದನೂ ತುಂಬ ಕೇಳ್ತಾ ಇದ್ದ. ಈ ಬಲೂನ್ ತೆಗೆಯೋಷ್ಟರಲ್ಲಿ ಒಂದು 5-6 ಬಲೂನಲ್ಲಿ ಒಡೆದೋಗಿದ್ವು. ಆದ್ರೂ ಒಂದು ಸ್ವಲ್ಪ ಹೊತ್ತು ತಡೆದು ಇಷ್ಟೋ ತನಕ ಬಲೂನ್ ಉಳ್ಕೊಂಡಿತ್ತು. ಫೈನಲ್ಲಿ ಇವಾಗ ಬಲೂನ್ ಎಲ್ಲ ಹಾಳಾಗ್ತಾ ಇದೆ. ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ಎಲ್ಲರಿಗೂನು. ಅದಿನ್ನೂ ಒಂದು 10 ನಿಮಿಷ, ಅರ್ಧ ಗಂಟೆ ಇರುತ್ತೆ ಅಷ್ಟೇ ಬಲೂನು. ಅಷ್ಟರಲ್ಲಿ ಎಲ್ಲ ಒಡೆದೋಗ್ಬಿಡುತ್ತೆ. ದೇವ್ರನ್ನು ಇವಾಗ ನಾನು ಗೆಜ್ಜೆ ವಸ್ತ್ರ ಹಾರ ಎಲ್ಲ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಹಬ್ಬ ಮಾಡೋದಕ್ಕಿಂತ ಮುಂಚೆ ಒಂದು ಖುಷಿ ಇದ್ದರೆ ಹಬ್ಬ ಆದಮೇಲೆ ಒಂಥರ ದುಃಖ ಇರುತ್ತೆ. ಯಾಕಂದರೆ ತುಂಬ ಆಸೆ ಪಟ್ಟು ಎಲ್ಲ ಡೆಕೋರೇಷನ್ ಮಾಡಿ ದೇವ್ರನ್ನ ಕೂರಿಸಿರ್ತೀವಿ. ಅದೇನೋ ಕೂರಿಸ್ಬೇಕಾದ್ರೆ ಏನೋ ಒಂಥರ ಉತ್ಸಾಹ ಇರುತ್ತೆ. ತೆಗಿಯೋಬೇಕಾದ್ರೆ ಅಷ್ಟು ಉತ್ಸಾಹ ಇರೋದಿಲ್ಲ, ಬೇಜಾರಾಗ್ತಾ ಇರುತ್ತೆ. ಪ್ರತಿಯೊಂದೂ ನಾನು ತೆಗಿಯೋಬೇಕಾದ್ರೆ ಏನೋ ಒಂಥರ ಫೀಲಿಂಗು, ಬೇಜಾರು. ನಾನು ಇಟ್ಟಿರೋ ವಸ್ತು ನಾನೇ ತೆಗಿಬೇಕಲ್ಲ ಅನ್ನೋ ಬೇಜಾರು. ಆದ್ರೂ ಏನಿಲ್ಲ, ತೆಗಿಲೇಬೇಕಾಗುತ್ತೆ. ಮತ್ತೆ ಮುಂದಿನ ವರ್ಷ ಕೂರಿಸ್ಲೇಬೇಕು, ಮುಂದಿನ ವರ್ಷ ಕರೀಲೇಬೇಕು ದೇವ್ರನ್ನ. ಅದಕ್ಕೋಸ್ಕರ ಇಲ್ಲ, ಇವಾಗ ಒಂದೊಂದೇ ನಾನು ತೆಗಿತಾ ಇದ್ದೀನಿ. ತೆಂಗಿನಕಾಯಿ ಮುಖ ಎಲ್ಲ ತೆಗೆದಿದ್ದಾಯಿತು. ನನ್ನ ತಂಗಿ ಮುಖ ಪದ್ಮನ, ಅದನ್ನು ಒಂದು ವೈಟು ಬಟ್ಟೆಯಲ್ಲಿ ಸುತ್ತಬಿಟ್ಟು ಒಂದು ಕವರ್ ಬ್ಯಾಗ್ ಕೊಟ್ಟಿರ್ತಾರೆ, ಆ ಬ್ಯಾಗಲ್ಲಿನೇ ಇಟ್ಬಿಟ್ಟು ಆಮೇಲೆ ತಿರ್ಗಾ ಬಾಕ್ಸಲ್ಲಿ ಇಡ್ತೀವಿ. ವೈಟು ಬಟ್ಟೆ ಆಗ್ಬೋದು, ಇಲ್ಲ ಹತ್ತಿಯಲ್ಲಿ ಆಗ್ಬೋದು, ಯಾವುದ್ರಲ್ಲಾದರೂ ಸುತ್ತಿಟ್ಟರೆ ಅದು ಚೆನ್ನಾಗೇ ಇರುತ್ತೆ, ಶೈನಿಂಗ್ ಎಲ್ಲ ಇರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ವೈಟ್ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೀನಿ. ಹಾಗೆ ಸೀರೆ ಕೂಡ ತೆಗೆದಿದ್ದಾಯಿತು. ಒಂದೊಂದೇ ತೆಗಿತಾ ಇದ್ದೀನಿ. ತೆಗಿಯೋಬೇಕಾದ್ರೆಲ್ಲ ನಾನು ಹೇಳ್ತಾ ಇದ್ದೆ ಯಾಕೋ ಬೇಜಾರು, ಕಾಲ್ ಚೈನ್ ತೆಗಿಯೋಬೇಕಾದ್ರಂತೂ ತುಂಬ ಬೇಜಾರಾಯಿತು. ಅದನ್ನೇ ಹೇಳ್ತಾ ಇದ್ದೆ ನಾನು. ಕೂರಿಸ್ಬೇಕಾದ್ರೆ ಒಂಥರ ಖುಷಿ ಇರುತ್ತೆ, ತೆಗಿಬೇಕಾದ್ರೆ ಆ ಖುಷಿನೇ ಇರಲ್ಲ. ಹಾಗೆ ನೋಡಿ, ನಾನು ಗಣೇಶನ ವಿಗ್ರಹ ತೆಗೆದಿಡೋಕ್ಕೆ ನೋಡಿ ಹತ್ತಿ ಈ ಥರ ತೊಗೊಳ್ತಾ ಇದ್ದೀನಿ. ಹತ್ತಿ ಇದೇನು ಗೆಜ್ಜೆ ವಸ್ತ್ರದಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಹತ್ತಿ ಬಂದಿರುತ್ತಲ್ಲ ಫ್ರೆಂಡ್ಸ್, ಅದರಿಂದನೇ ನಾನು ಯೂಸ್ ಮಾಡ್ತಾ ಇರೋದು. ಅದನ್ನೇನು ವೇಸ್ಟ್ ಮಾಡಿಲ್ಲ ನೋಡಿ. ಅದ್ರ ಸುತ್ತನೂ ಗಣೇಶಗೆ ಸರಿ ಹೋಗುತ್ತೆ ಅದು. ಅದು ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ನಾನು ಒಂದು ವೈಟ್ ಪೇಪರಿಂದ ಕವರ್ ಮಾಡ್ತಾ ಇದ್ದೀನಿ. ಕವರ್ ಮಾಡಿ ಇದೇ ಬಾಕ್ಸಲ್ಲಿನೇ ಇಡ್ತಾ ಇದ್ದೀನಿ. ಕಾಲ್ ಚೈನು, ಗಣೇಶಂದು ವಿಗ್ರಹ ಎಲ್ಲ ಇದೇ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಹಾಗೆ ದೇವ್ರಿಗೆ ತೊಡಿಸಿದ ಬಳೆ ಎಲ್ಲ ನಾನು ಹಾಗಾಗಿ ಕೈಗೆಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಸೀರೆ ಎಲ್ಲ ನೆಕ್ಸ್ಟ್ ಡೇ ಉಟ್ಕೊತೀನಿ ನಾನು. ನೋಡಿ, ನಾನೆಲ್ಲ ಬಳೆ ಎಲ್ಲ ಹಂಗೆ ಕೈಗೆ ಹಾಕ್ಕೊಳ್ತಾ ಇದ್ದೀನಿ. ಹಳೆ ಬಳೆ ಎಲ್ಲ ತೆಗೆದುಬಿಟ್ಟು ದೇವ್ರಿಗೆ ಹಾಕಿದ್ದು ವಸ್ತು ಎಲ್ಲ ನಾನೇ ಹಾಕ್ಕೊಂಡು ಆಮೇಲೆ ತೆಗೆದಿಡ್ತೀನಿ. ಇವಾಗ ನೋಡಿ, ತುಂಬಿರೋ ಬಿನ್ಗೆಯಿಂದ ನೀರು ತೊಗೊಳ್ತಾ ಇದ್ದೀನಿ. ಕಳಸದ ಕೂರಿಸಿದ್ನಲ್ಲ, ಅದಕ್ಕೆ ಅದನ್ನೆಲ್ಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ. ಮನಸ್ಸಲ್ಲಿ ಬೇಡ್ಕೊಂಡು ಮನೆಗೆ ಪ್ರೋಕ್ಷಣೆ ಮಾಡೋಣ, ಒಳ್ಳೆಯದಾಗಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆಲೆಸಲಿ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಮನೆಗೆ ನೀರೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಉಳಿದ ನೀರನ್ನು ಯಾವುದಾದ್ರೂ ಮರಕ್ಕೆ ಹಾಕ್ತೀನಿ. ಹಾಗೆ ದೇವರಿಗೆ ಹಾಕಿದ್ದ ಆಹಾರವನ್ನು ನಾನು ನಮ್ಮನೆ ವ್ಯಾಪಾರಕ್ಕೆ ಹೋಗ್ತಾರಲ್ಲ ಆ ಗಾಡಿಗೆ ಹಾಕಕ್ಕೆ ಹೇಳಿದ್ದೀನಿ. ಅವರು ಹಾಕ್ತಾ ಇದ್ದಾರೆ, ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಬೇಡ್ಕೊಂಡು ಅದೇ ಗಾಡಿಗೆ ದೇವ್ರಿಗೆ ಹಾಕಿದ ಆಹಾರ ಹಾಕ್ತಾ ಇದ್ದೀವಿ. ಈಗ ಉಳಿದ ನೀರನ್ನು ನಾನು ಬೇವಿನ ಮರಕ್ಕೆ ಹಾಕ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಒಂದು ಬೇವಿನ ಮರ ಇದೆ, ಅದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಕಾಯಿನ್ಸ್ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಇವಾಗ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ಸಪ್ರೇಟ್ ಮಾಡಿಡ್ತಾ ಇದ್ದೀನಿ ನಾನು.
ಮತ್ತೆ ಯೂಸ್ ಮಾಡಬೇಕಾದ್ರೆ ನನಗೆ ಸರಿ ಹೋಗುತ್ತೆ, ಮತ್ತೆ ಸಪ್ರೇಟ್ ಮಾಡ್ಕೊಬೇಕಂತಿಲ್ಲ. ಹಾಗೆ ಗೋಲ್ಡ್ ಕಾಯಿಂದು ಹಾರ ಮಾಡಿದ್ನಲ್ಲ, ನೀವು ಬೇಕಂದರೆ ಹಾಗೆ ಕೂಡ ತೆಗೆದಿಡ್ಬೋದು, ಇಲ್ಲ ಅದನ್ನು ಒಂದೊಂದೇ ಕಾಯಿನೂ ತೆಗೆದುಬಿಟ್ಟು ಬೇಕಾದರೆ ಇಟ್ಟು ಇಟ್ಕೊಳ್ಬೋದು, ಇಲ್ಲ ಹಾಗೆ ಇಟ್ಟರೆ ನೆಕ್ಸ್ಟ್ ಅದನ್ನೇ ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದು ಒಂದು ಬಾಕ್ಸಲ್ಲಿ ನಾನು ಕಾಯಿನ್ಸ್ ಎಲ್ಲ ಹಾಕಿದ್ದೀನಿ, ಅದಕ್ಕೇನೆ ಗೋಮಾತಿ ಚಕ್ರ, ಅಡಿಕೆ ಬೆಟ್ಟ ಅಡಿಕೆ, ಹಾಗೆ ಶಂಕು, ಇದನ್ನೆಲ್ಲ ಪಾದ ಎಲ್ಲ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಇಟ್ಬಿಟ್ಟು ಅದನ್ನು ನಾನು ಬೀರುಲ್ಲಿ ಇಟ್ಟಿರ್ತೀನಿ. ಕ್ಯಾಶ್ ಬಾಕ್ಸಲ್ಲೆಲ್ಲ ಹಾಕ್ಬಿಟ್ಟು ಬೀರುಲ್ಲಿ ಇಟ್ಟಿರ್ತೀನಿ. ನಾನು ನನ್ನ ತಂಗಿ ತಿಂಡಿಯೆಲ್ಲ ಮಾಡಿದ್ಲು, ಆಮೇಲೆ ಎಲ್ಲ ಎಲ್ಲ ತೆಗೆದಿದ್ದಾದ್ಮೇಲೆ ತಿಂಡಿ ತಿನ್ಕೊತಾ ಇದ್ದೀವಿ ನಾವು. ಪಲಾವ್ ರೆಡಿಯಾಗಿದೆ, ಎಲ್ಲರೂ ತಿಂತಾ ಇದ್ದಾರೆ. ಇನ್ನೂ ತುಂಬ ಕೆಲಸ ಬಾಕಿ ಇದೆ. ಏನೇನಂದರೆ ದೀಪ ನೋಡಿ ಎಲ್ಲ ಅಲ್ಲಲ್ಲೇ ಇದೆ, ಇದು ಟೇಬಲೆಲ್ಲ ಅಲ್ಲಲ್ಲೇ ಇದೆ. ಇದೆಲ್ಲ ನಿಧಾನಕ್ಕೆ ತೆಕ್ಕೊಳ್ತೀನಿ ಫ್ರೆಂಡ್ಸ್. ಎಲ್ಲಾನೂ ವಿಡಿಯೋ ಮಾಡಲ್ಲ ನಾನು, ಇಷ್ಟು ಮಾತ್ರ ಮಾಡಿದ್ದೀನಿ. ಹೊರಟಾವ್ ಮನೆಗೆ? ಸಂಜೆ ಆಯಿತು. ಸರಿ ಬಾಯ್. ಅವರು ಮನೆಗೆ ಇನ್ನು ಬಂದೇ ಇಲ್ಲ. 3:30-4 ಗಂಟೆ ಆಗಿದೆ ಫ್ರೆಂಡ್ಸ್, ಅವರು ಆವಾಗ ಮನೆಗೆ ಹೊರಟಿದ್ರು. ಆಮೇಲೆ ಮನೆಗೆ ಹೊರಟಿದ್ದರ ನಂತರ ನಾನು 6 ಗಂಟೆ ಹಂಗೆ ದೀಪ ಹಚ್ತಾ ಇದ್ದೀನಿ ಮನೇಲಿ. ದೀಪ ಹಚ್ಚಿ ಈಗ ತಾನೇ ಹಬ್ಬ ಆಗಿದೆ. ಆಚೆನೂ ಬಾಕ್ಲಿಗೆ ಹೊಸ್ಲಿಗೂ ಕೂಡ 5 ದಿನ 9 ದಿನ ಆ ಥರ ದೀಪ ಹಚ್ಬೋದು, ಇಲ್ಲ 1 ತಿಂಗಳು ಕೂಡ ದೀಪ ಹಚ್ತಾರೆ. ಈ ತಿಂಗಳು ದೀಪಾವಳಿ ಹಬ್ಬ ಆಗಿರುತ್ತಲ್ಲ, ಅವಾಗಿಂದನೂ ನಾನು 1-5 ದಿನ ದೀಪ ಹಚ್ತೀನಿ ಆಚೆಗಡೆ. ಅದಕ್ಕೇನೇ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮನೇಲೂ ಕೂಡ ದೀಪ ಹಚ್ಚಿಬಿಟ್ಟು ಆಚೆ ಕಡೆಯೂ ಕೂಡ ಇವಾಗ ದೀಪ ಹಚ್ಚಿಡ್ತೀನಿ ನಾನು. ನೀವು ಕೂಡ 1-5 ದಿನ 1 ವಾರ ದೀಪ ಅನ್ನ ಬಾಗ್ಲಲ್ಲಿ ಹಚ್ಚಿ ಇಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದಾಗತ್ತೆ. ನೋಡಿ ನಾನೀಗ ದೀಪ ಆಚೆ ತೊಗೊಂಡು ಹೋಗ್ತಾ ಇದ್ದೀನಿ. ಪೂಜೆ ಕೂಡ ಆಯಿತು, ದೀಪ ಹೊರಗೆ ಇಟ್ಟಿದ್ದೀನಿ ನಾನು. ಹಾಗೆ ನೋಡಿ ನಮ್ಮ ಪಾಪು ನನ್ನ ತಮ್ಮ ಇಬ್ಬರು ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಹಾಗೆ ಇದು ಅಕ್ಷತೆ ಹೂವು, ದೇವ್ರ ಮೇಲೆ ಇದ್ದಿದ್ದು ಹೂವು, ಎಕ್ಸ್ಟ್ರಾ ಹೂವು, ಅಕ್ಷತೆ, ಅದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಯಾವುದಾದ್ರೂ ಮರಕ್ಕೆ ಅದನ್ನು ಹಾಕ್ತೀನಿ. ಹಾಗೆ ನೋಡಿ ನಮ್ಮ ಪಾಪು ಇವಾಗಿನ ಆಟ ಆಡ್ತಾ ಇದ್ದ ನೋಡಿ, ಅಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಡುಗೆ ಕೂಡ ಸಾಂಬಾರೆಲ್ಲ ಇದೆ ಫ್ರೆಂಡ್ಸ್, ಅದಕ್ಕೆ ರೈಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಇಡ್ಲಿ ಹಿಟ್ಟು ಕೂಡ ಇದೆ, ಅದನ್ನು ನಾನು ಪಡ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನಮ್ಮ ಪಾಪ ಮಲಗಿರ್ತಾನೆ, ಅಷ್ಟರಲ್ಲಿ ಎದ್ಬಿಡ್ತಾನೆ, ಆವಾಗ ಆಮೇಲೆ ಊಟ ಮಾಡಿಸ್ಕೊಳ್ತೀನಿ ಅವನಿಗೆ. ನೋಡಿ ಇವಾಗ ತಾನೇ ಆಟ ಆಡ್ತಾ ಇದ್ದ, ಅಷ್ಟು ಬೇಗನೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ವಿಶಾಲ್ ಕೂಡ ರೂಮಲ್ಲಿ ಮಲ್ಕೊಂಡಿದ್ದಾನೆ, ಇವನು ಕೂಡ ಇಲ್ಲಿ ಮಲ್ಕೊತಾ ಇದ್ದಾನೆ. ಊಟಕ್ಕೆ ಎದ್ದಂತಿ, ಆಮೇಲೆ ಆಮೇಲೆ ಊಟ ಮಾಡ್ತೀಯಾ? ತುಂಬ ಕೆಲಸ ಏನಿಲ್ಲ, ಅದೇ ದೀಪ ಎಲ್ಲ ಇವಾಗ ಕ್ಲೀನ್ ಮಾಡಬೇಕು ನಾಳೆಗೆ. ಹಾಗೆ ಪಡ್ಡಂಚಿಟ್ಟಿದ್ದೀನಿ, ಪಡ್ಡಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ಪೆಷಲ್ ಆಗಿದೆ ಸ್ವಲ್ಪ ಪಡ್ಡು. ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡಿಲ್ಲ ನಾನು, ನೆಕ್ಸ್ಟ್ ಯಾವಾಗಲಾದರೂ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದು ನೋಡಿ ಎಲ್ಲರ ಮನೆ ಸಾಮಾನ್ಯ ಇಡ್ಲಿ ಇಟ್ಟು ಉಳ್ದೇ ಇರುತ್ತೆ. ಸ್ವಲ್ಪ ಆಲೂಗೆಡ್ಡೆ ಪಲ್ಯ, ಇದು ಆಲೂಗೆಡ್ಡೆ ಪಲ್ಯನ ಈ ಥರ ನಾನು ಮಾಡ್ತಾ ಇದ್ದೀನಿ. ಹೊಸ ಥರ ರುಚಿ ಇದು, ಹೊಸ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಆಲೂಗೆಡ್ಡೆ ಪಲ್ಯನ ಈ ಥರ ಸ್ವಲ್ಪ ಪಡ್ಡೆ ಇಟ್ಟಾಕೊಂಡು ನಂತರ ಮಧ್ಯಕ್ಕೆ ಉಂಡೆಗಳು ಆಲೂಗೆಡ್ಡೆ ಪಲ್ಯದ ಉಂಡೆ ಇಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಹಿಟ್ಟಿಂದ ಕ್ಲೋಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕಿದರೆ ಇನ್ನೂ ಟೇಸ್ಟಾಗಿ ಆಗುತ್ತೆ. ಇದು ತುಪ್ಪನೇ ಹಾಕಿ ಚೆನ್ನಾಗಿರುತ್ತೆ, ನಾನು ಕೂಡ ತುಪ್ಪನೇ ಹಾಕ್ತೀನಿ. ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಸೈಡಾಗಿ ಚಟ್ನಿ ಎಲ್ಲ ಬೇಕಂತೇನಿಲ್ಲ ಫ್ರೆಂಡ್ಸ್, ಹಾಗೆ ಕೂಡ ತಿನ್ಬೋದು, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ.
ಒಂದ್ಸಲ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಮತ್ತೆ ಇನ್ನೊಂದು ಬದಿಯಾಗಿ ಇನ್ನೊಂದು ಕಡೆ ಸೈಡಲ್ಲಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಪಡ್ಡು ಕೂಡ ರೆಡಿಯಾಗುತ್ತೆ. ಸಾಂಬಾರು ಕೂಡ ಇದೆ, ರೈಸ್ ಕೂಡ ಆಗಿದೆ, ಎಲ್ಲ ಊಟ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಮತ್ತು ಯಾವಾಗಲಾದರೂ ಈ ವಿಡಿಯೋನ ನಾನು ಡೀಟೇಲಾಗಿ ಹಾಕ್ತೀನಿ ರೆಸಿಪಿನ. ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಮರೀದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್.